ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ 1920 ಹುದ್ದೆಗಳ ಬೃಹತ್ ನೇಮಕಾತಿ ಒಂದು ಅಧಿಸೂಚನೆ ಬರ್ತಾ ಇದೆ ಸ್ನೇಹಿತರೆ. ಈ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವ ಹುದ್ದೆಗಳ ಮಾಹಿತಿ ನಿಮಗೆ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ. ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ 1920 ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ 2022 ಆಗಿರುತ್ತೆ. ಇದು ಎಸ್ ಎಸ್ ಸಿ ರೆಕ್ರೂಟ್ಮೆಂಟ್ಸ್ ಅಂದರೆ ಸೆಲೆಕ್ಷನ್ ಪೋಸ್ಟ್ ರೆಕ್ರೂಟ್ಮೆಂಟ್ 2022 ಆಗಿರುತ್ತೆ ಸ್ನೇಹಿತರೆ. ಇದು ಬೃಹತ್ ನೇಮಕಾತಿ ಆಗಿರುತ್ತೆ. 1920 ಹುದ್ದೆಗಳು ಖಾಲಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಇಲ್ಲಿ ನೋಡ್ಬೋದಾಗಿದೆ ಎಸ್ ಎಸ್ ಸಿ ಇಂದ ಸೆಲೆಕ್ಷನ್ ಪೋಸ್ಟ್ಗಳಿಗೆ ನೇಮಕ ಅಂತ ಹೇಳಿಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ 1920, ಸಿಬ್ಬಂದಿ ನೇಮಕಾತಿ ಆಯೋಗವು ಫೇಸ್ 10 ಸೆಲೆಕ್ಷನ್ ಪೋಸ್ಟ್ಗಳ ಭರ್ತಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದಾಗಿದೆ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಂದರೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಗತ್ಯ ಇರುವ 334 ಕ್ಯಾಟಗರಿ ಒಟ್ಟು 1920 ಹುದ್ದೆಗಳು ಫೇಸ್ 10 ಸೆಲೆಕ್ಷನ್ ಪೋಸ್ಟ್ಗಳಿಗೆ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಶಾರ್ಟ್ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿರುತ್ತಾರೆ ಸ್ನೇಹಿತರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಿದ ದಿನಾಂಕದೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಈ ಹುದ್ದೆಗಳಿಗೆ ಅಗತ್ಯ ಇರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿಯನ್ನು ಇಲ್ಲಿ ಮುಂದೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಇಲಾಖೆಯ ಹೆಸರು ಸಿಬ್ಬಂದಿ ನೇಮಕಾತಿ ಆಯೋಗ, ಹಾಗೆಯೇ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಒಟ್ಟು ಹುದ್ದೆಗಳಿರೋದು 1920. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಯಾವ ಯಾವ ಹುದ್ದೆಗಳು ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಜೂನಿಯರ್ ಸೀಡ್ ಅನಾಲಿಸಿಸ್, ಆಮೇಲೆ ಚಾರ್ಜ್ಮೆನ್, ಅಕೌಂಟೆಂಟ್, ಕೇಡೆಡ್ ಇನ್ಸ್ಟ್ರಕ್ಟರು, ಡ್ರೈವರು, ಹೆಡ್ ಕ್ಲರ್ಕು, ಟೆಕ್ನಿಕಲ್ ಅಸಿಸ್ಟೆಂಟು, ಸಂರಕ್ಷಣಾ ಸಹಾಯಕ, ಕಂಪ್ಯೂಟರ್ ಆಪರೇಟರು, ಲ್ಯಾಬ್ ಅಸಿಸ್ಟೆಂಟು, ಹಾಗೆ ಇತರೆ ಹಲವು ಹುದ್ದೆಗಳು ಸೇರಿ 33 ಅಂದರೆ 336 ಹುದ್ದೆಗಳಿಗೆ, ಕ್ಯಾಟಗರಿ ಹುದ್ದೆಗಳಿಗೆ, ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ವಿದ್ಯಾರ್ಹತೆಯನ್ನು ಸಹ ಕೊಟ್ಟಿರ್ತಾರೆ. ವಿದ್ಯಾರ್ಹತೆ ಹೇಗಿರುತ್ತಪ್ಪ ಅಂದರೆ ಸಿಬ್ಬಂದಿ ನೇಮಕಾತಿ ಆಯೋಗ ಅಧಿಸೂಚನೆ ಪ್ರಕಾರ ಇದಕ್ಕೆ ಎಸ್ ಎಸ್ ಎಲ್ ಸಿ, ಪಿ ಯು ಸಿ, ಡಿಗ್ರಿ, ಡಿಪ್ಲೊಮೋ ಅಥವಾ ಪದವಿ ಆಗಿರೋರು ಅಥವಾ ಬಿ ಇ ಆಗಿರೋರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ವಯೋಮಿತಿ ನೋಡ್ಬೋದಾಗಿದೆ. ಸಾಫ್ಟ್ ಸೆಲೆಕ್ಷನ್ ಪೋಸ್ಟ್ ಒಮ್ಮೆ ಅಧಿಕೃತ ನೋಟಿಫಿಕೇಶನ್ ಬಿಡುಗಡೆ ಆದ ನಂತರ ಹುದ್ದೆಗಳ ಹೆಸರು, ಸಂಖ್ಯೆ, ಅರ್ಹತೆ ಮತ್ತು ಅರ್ಜಿ ವಿಧಾನ, ಶುಲ್ಕ, ವಯಸ್ಸು, ಅರ್ಹತೆಗಳ ತಿಳಿಸಲಾಗುವುದು ಅಂತ ಹೇಳಿರ್ತಾರೆ. ಇದನ್ನು ನೋಟಿಫಿಕೇಶನ್ ಒಂದು ಆಗಿದೆ ಸ್ನೇಹಿತರೆ, ಇದು ನೆಕ್ಸ್ಟ್ ನೋಟಿಫಿಕೇಶನ್ನು ಸಹ ಆಗುತ್ತೆ. ಆದಾಗ ಈ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ ಸ್ನೇಹಿತರೆ. ಆದಾಗ ಆ ಮಾಹಿತಿಯನ್ನು ಸಹ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ಆಯ್ಕೆ ವಿಧಾನ ನೋಡ್ಬೋದು. ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೆ ಪ್ರಮುಖ ದಿನಾಂಕಗಳನ್ನ ನೋಡ್ಬೋದಾಗಿದೆ. ಇಲ್ಲಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 12/5/2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/6/2022 ಆಗಿರುತ್ತೆ. ಹಾಗೆ ಇಲ್ಲಿ ಪ್ರಮುಖ ಲಿಂಕ್ಗಳನ್ನ ಕೊಟ್ಟಿರುತ್ತಾರೆ ಸ್ನೇಹಿತರೆ. ವೆಬ್ಸೈಟ್ ಲಿಂಕು, ನೋಟಿಫಿಕೇಶನ್ ನಮ್ಮ ಲಿಂಕು ಮತ್ತು ಅರ್ಜಿ ಲಿಂಕನ್ನು, ಅರ್ಜಿ ಸಲ್ಲಿಸುವ ಲಿಂಕನ್ನು ಕೊಟ್ಟಿರ್ತಾರೆ. ಇದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೀವು ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೋಬೋದಾಗಿದೆ. ಅರ್ಜಿಗಳನ್ನು ಸಹ ಇಲ್ಲಿ ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಈ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಿತ್ರರಿಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಉದ್ಯೋಗದ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ಕಾರ.